ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿ ಮಟ್ಟದ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಪ್ರಯುಕ್ತ ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರ ಪೂರ್ವಭಾವಿಯನ್ನು ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಟಿಎನ್ ಜವರಾಯಿಗೌಡ ನೇತೃತ್ವದಲ್ಲಿ ನಡೆಯಿತು. ಕ್ಷೇತ್ರದ ಜನರು ಜೆಡಿಎಸ್ ಹಾಗೂ ದೇವೇಗೌಡರ ಪರ ಇದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಕೆಲ ಬೆಳವಣಿಗೆ ನಡೆಯುತ್ತಿದೆ. ಯಶವಂತಪುರ ಜನರು ಅತ್ಯಂತ ಸಂಕಷ್ಟದಲ್ಲಿ ಪಕ್ಷವನ್ನು ಉಳಿಸಿದ್ದಾರೆ. ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಸನ್ನದ್ಧರಾಗಲು ಕರೆ ನೀಡಲು ಬಂದಿದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ರಾಜ್ಯ ಜೆಡಿಎಸ್ ಕಾನೂನು ಘಟಕ ಅಧ್ಯಕ್ಷ ಎಪಿ ರಂಗನಾಥ್, ಬಮೂನ್ ಮಾಜಿ ನಿರ್ದೇಶಕ ಪಂಚಲಿಂಗಯ್ಯ, ಪಾಲಿಕೆ ಮಾಜಿ ಸದಸ್ಯ ಎಎಂ ಹನುಮಂತೇಗೌಡ, ಚೇತನ್ ಗೌಡ, ಮಾಜಿ ಎಂಎಲ್ಸಿ ರಮೇಶ್ ಗೌಡ, ತಾವರೆಕೆರೆ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಶಂಕರೇಗೌಡ, ಕೆಂಗೇರಿ ಹೋಬಳಿ ಅಧ್ಯಕ್ಷರಾದ ಕೇಶವಮೂರ್ತಿ, ಜವರಾಯಿಗೌಡ ಪುತ್ರನಾದ ಸಂತೋಷ್, ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಕ್ಷ ಏನೇ ಸೋಲನುಭವಿಸಿದ್ರು ಸಹಿತ ನಮ್ಮೆಲ್ಲರಿಗಾಗಿ ಮುಂದುವರಿಸ್ತಾರೆ.
ನಡೆಯಲ್ಲ, ಮುಂದಿನ ಚುನಾವಣೆ ನಡೆಯಲ್ಲ. ನಿಮ್ಮ ಹತ್ರಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರೋ ಕಾಲ ಬರುತ್ತೆ. ಜೆ ಡಿ ಎಸ್ ಪಕ್ಷನೇ ಬೇಕು ನಮಗೆ ಅನಿವಾರ್ಯ ಅಂತೇಳಿ. ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ನಿಮ್ಮ ಶಕ್ತಿಯನ್ನು ಈ ಪಕ್ಷಕ್ಕೆ ನೀಡಿದಿರಿ. ಒಂದು ಎರಡು ಮೂರು ತಿಂಗಳು ಆರು ತಿಂಗಳು ಏನೋ ದೊಡ್ಡ ಮಟ್ಟದ ಅನಾಹುತ ಏನಾಗೋದಿಲ್ಲ ನಿಮ್ಮ ಕುಟುಂಬಗಳಿಗೆ. ನನಗೋಸ್ಕರವಾಗಿ ಪಾರ್ಲಿಮೆಂಟ್ ಚುನಾವಣೆವರೆಗೆ ಧೈರ್ಯವಾಗಿ ಎದುರಿಸಿ. ಯಾವ ಅಧಿಕಾರಿ ನಿಮಗೇನಾದ್ರು ತೊಂದರೆ ಕೊಟ್ಟರೆ ನನ್ನ ಮನೆ 24 ಗಂಟೆ ಬಾಗಿಲು ತೆಗೆದು ನೀವು ಯಾವಾಗ ಬೇಕಾದರೂ ಬರ್ಬೋದು. ನಾನು ಯಾವಾಗ ತೋಡ್ತಾ ಇರ್ತೀನಿ, ಬೆಂಗಳೂರಿನಲ್ಲಿ ಇದ್ರೆ ಬಿಡದಿ ತೋಡ್ತಲ್ಲೇ ಇರ್ತೇನೆ. ಯಾವನಾದರೂ ಅಧಿಕಾರಿ ನಿಮಗೆ ತೊಂದರೆ ಕೊಟ್ಟರೆ ಇವತ್ತು ಶಕ್ತಿ ಇಟ್ಕೊಂಡಿದ್ದೇನೆ, ಎದರಬೇಡಿ. ನಾನು ನಿಮ್ಮ ಪರವಾಗಿದ್ದೇನೆ, ಜವರಾಗಿ ಹುಟ್ಟರು ನಿಮ್ಮ ಪರವಾಗಿದ್ದಾರೆ. ಅದಷ್ಟೇ ಅಲ್ಲ, ಈ ಕ್ಷೇತ್ರ ನನ್ನ ರಾಜ್ಯದ 224 ಕ್ಷೇತ್ರಗಳು ಒಂದು ಭಾಗ ಆದರೂ ಯಶವಂತಪುರ ಹೋಬಳಿ ಒಂದು ಭಾಗ ನನಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಮುಂದಿನ ಚುನಾವಣೆ ಅವರು ಏನು ಹೇಳಿದ್ರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅವ್ರ ಜೊತೆಗೆ ನಾನು ಕೈ ಜೋಡಿಸಿ ಈ ಚುನಾವಣೆಯನ್ನು ನಿಮ್ಮ ಜೊತೆ ನಡೆಸ್ಕೊಡ್ತೀನಿ. ನಿಮಗೆ ಈ ಪಕ್ಷ ಉಳಿಸ್ಕೊಂಬಂದಿದ್ದೀರಿ, 4 ಚುನಾವಣೆ ಅತ್ಯಲ್ಪ ಕಡಿಮೆ ಮಾಡ್ತದೆ. ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ತಾಂತ್ರಿಕವಾಗಿ ನಾವು ಸೋತಿರ್ಬೋದು, ನೈತಿಕವಾಗಿ ನಾವು ಗೆದ್ದಿದ್ದೇವೆ. ನೈತಿಕವಾಗಿ ನೀವು ಗೆದ್ದಿದ್ದೀರಿ, ಎದರಬೇಕಾಗಿಲ್ಲ. ತಾಂತ್ರಿಕವಾಗಿ ಸೋತಿರ್ಬೋದು ನಾವು. ಇದರಿಂದ ಈ ಕ್ಷೇತ್ರ ಎಂತ ಪಂಚಲಿಂಗ 2008 ಮನೇಲಿ ಮಲಗಿದ್ರು, ನಾನೇ ಕರೆದು ಹಿಂಸೆ ಮಾಡಿ, ಅವತ್ತು ನನಗೆ ಅಭ್ಯರ್ಥಿ ಇಲ್ಲ, ಏ ಬಾಯಲ್ ಪಂಚಲಿಂಗ ಬಾಯಲ್ ಅರ್ಜಿ ಹಾಕುವಂತ ಕರೆದೆ 2008. ಆಗ ನಮ್ಮ ಹನುಮಂತನ ನಿಲ್ಲಬೇಕು ಅಂತ ಹಠ. ನಾನು ಅವನ ದೇಹ ನೋಡಿ ಶುದ್ಧ ಇದ್ದಲ್ಲ, ಇವನು ಹೆಂಗೆ ಎದುರಿಸ್ತೇನೆ ನನಗೆ ಗೊತ್ತಿಲ್ಲ. ನನಗೆ ನಿಜಕ್ಕೂ ನನಗೆ ಅವನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಆಗ ಬಂದು ಭಾಳ ಆಟ ಮಾಡ್ದ. ನಮ್ಮ ಇಬ್ಬರು ತಂಗಿರು ನನಗೆ ಹೇಳಿದ್ರು, ಇಲ್ಲ ಅವನೇನೋ ಟಿಕೆಟ್ ಬೇಕು ಅಂತಾನೆ, ನೋಡೋ ಕುಮಾರು ಕೊಡೋಕೆ ಸಾಧ್ಯ ಆದ್ರೆ ಕೊಡೋ ಅಂದರು. ನಾನು ಅವನು ಇದು ಹೈಟ್ ನೋಡಿ ಇವನ ಕೈಯಲ್ಲಿ ಚುನಾವಣೆ ನಡೆಸೋದು ಕಷ್ಟ ಆಗಬಹುದು ಅಂತೇಳಿ, ಪಂಚಲಿಂಗು ಸ್ವಲ್ಪ ದಪ್ಪಾಗಿ ನಮ್ಮ ಥರ ಸ್ವಲ್ಪ ಉದ್ದಾಗಿದ್ದಲ್ಲ, ನಾನು ಕರೆದು ಹಿಂಸೆ ಮಾಡಿಕೊಟ್ಟೆ ಟಿಕೆಟ್ನ 2008. ಆಗಲೂ ಸಹ 2ನೇ ಪ್ಲೇಸಿಗೆ ಬಂದ ನಾವು. ಆಗಲೂ ಸಹ ಹನುಮಂತೇಗೌಡರು ಆಯ್ತಣ್ಣ ನಂಗೆ ಟಿಕೆಟ್ ಕೊಡದೇ ಇದ್ರು, ನನ್ನ ಕಡೆಯಿಂದ ಒಂದು 5 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಅವತ್ತು. ಅಂಥ ಕಾರ್ಯಕರ್ತರು ನೀವೆಲ್ಲ ಇದ್ದೀರಣ, ಧೈರ್ಯವಾಗಿ ಹೊರಡಿ. ಯಾವ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ಈ ಸರ್ಕಾರದಿಂದ ಏನೂ ಸಿಗೋದಿಲ್ಲ, ನಿಮ್ಮನ್ನು ಉಪಯೋಗ ಮಾಡ್ಕೊತಾರೆ. ಇದೊಂದು ರೀತಿ ಕಾಂಗ್ರೆಸ್ ಪಕ್ಷ ಅನ್ನೋದು ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಗೆ. ಇದು ಈಗೇನು ಅವರೇ ತಾನೇ ಇವ್ರಿಗೆ ಅಧಿಕಾರ ಕೊಟ್ಟವರು. ಸ್ವಾತಂತ್ರ್ಯ ಬಂದಾಗ ಅಧಿಕಾರ ಕೊಟ್ಟೋಗಿರೋರೆ ಆ ಈಸ್ಟ್ ಇಂಡಿಯಾ ಕಂಪನಿ ನಡೆಸಿದವರು. ಅದರಿಂದ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಧಿಕಾರ ತಗೊಂಡವರು ಅದೇ ಲೆಕ್ಕದಲ್ಲೇ ಅವರೇ. ಇವರು ಬಡವರ ದುಡ್ಡನ್ನು ಸುಲಿಗೆ ಮಾಡಿ ಇವತ್ತು ಯಾತಿಕ ಹಸುವಿನಲ್ಲಿದ್ದಾರೆ. ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ, ಹಸುವನ್ನ ನೀಗಿಸ್ತೀವಿ ಅಂತ ಯಾಕೆ ಹೇಳ್ತಾರೆ? ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಆಗಿದ್ರೆ ನೀವು ಸಾಧನೆ ಮಾಡಿದ್ದೇನು? ಈ ನಾಡಿನ ಜನತೆಯನ್ನು ಇನ್ನೂ ಹಸುವಿನಲ್ಲಿಟ್ಟಿದ್ದೀರಿ, ಅದಕ್ಕೆ ಕಾರಣ ಯಾರು? ಕಳೆದ ಬಾರಿ ಹೇಳಿದ್ರೆ 2018 ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದೆ, 2018 ಫೆಬ್ರವರಿ ತಿಂಗಳು ಅವರು ಬಜೆಟ್ ಮಂಡನೆ ಮಾಡಬೇಕಾದ್ರೆ ಹೇಳ್ತಾರೆ, ಕಳೆದ 5 ವರ್ಷದಲ್ಲಿ 5 ಕೆಜಿ ಅಕ್ಕಿಯನ್ನು ಕೊಡೋದು ನಾವು ಪ್ರಾರಂಭ ಮಾಡಿ ಉಚಿತವಾಗಿ ನಮ್ಮ ರಾಜ್ಯದಲ್ಲಿ ಹಸುವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿದ್ದೀನಿ, ಎಲ್ಲ ಹೊಟ್ಟೆ ತುಂಬಿ ಊಟ ಮಾಡಿ ನೆಮ್ಮದಿಂದಿದ್ದಾರೆ ಅಂತ ಹೇಳಿ ಭಾಷಣ ಮಾಡ್ತಾರೆ ಬಜೆಟ್ ಘೋಷಣೆ ಮಾಡಿದಾಗ. ಹಾಗಿದ್ರೆ ನೀವು ಹಸುವುಮುಕ್ತ ಮಾಡಿದ ಮೇಲೆ ಇನ್ನು 5 ಕೆಜಿ ಅಕ್ಕಿ ಯಾಕೆ ಕೊಡ್ತೀರಿ? ಹಸುವುಮುಕ್ತ ಮಾಡಾಗಿದೆ ಅಂತ ಹೇಳಿದ ಮೇಲೆ ಕೇಳಿದೆ ವಿಧಾನಸೌಧಕ್ಕೆ, ಉತ್ತರ ಕೊಡಲಿಲ್ಲ. ಅವರು ಉತ್ತರ ಕೊಡಲಿಲ್ಲ. ಗರೀಬಿ ಆಟವ ಅಂದರು, 71 ಹೇಳ್ಕೊಂಡು ಮೆಜಾರಿಟಿ ತಗೊಂಡ್ರು ಇಂದಿರಾ ಗಾಂಧಿ ಕಾಲದಲ್ಲಿ. ಗರೀಬಿ ಆಟವ ಆಗಿದೆಯಾ? ಎಲ್ಲಿ ತಂದು ನಾವು ರಾಜಕಾರಣವನ್ನ ಯಾವುದೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ದುರುಪಯೋಗ ಮಾಡ್ಕೊಂಡಿಲ್ಲ. ರಾಜಕಾರಣ ಜನಗಳ ಪರವಾಗಿ ಧ್ವನಿಯತ್ತಿ ಕೆಲಸ ಮಾಡಿದ್ದೆ. ಅದೇ ರೀತಿ ನಮ್ಮನ್ನು ಬೆಳೆಸಿರೋರು ನೀವು. ನಾವು ಒಂದು ತಪ್ಪು ಮಾಡಿದ್ರೆ ರಾಜಕೀಯದ ನಿವೃತ್ತಿ ಒಂದು ಬಿಡ್ತೀವಿ. ನಿಮ್ಗೆ ಏನಾದರೂ ಸ್ವಾಭಿಮಾನಕ್ಕೆ ನನ್ನ ಕಾರ್ಯಕರ್ತರಿಗೆ ನಾವು ಧಕ್ಕೆ ತಂದಿವಿ ಸರ್, ಒಂದು ಕ್ಷಣ ಅಧಿಕಾರದಲ್ಲಿ ಇರೋದಿಲ್ಲ. ಇವತ್ತು ಜವರಾಗೌಡರನ್ನ ಮುಂದೆ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ, ಪಕ್ಷ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಜವರಾಗೌಡರನ್ನೇ ನಿಲ್ಲಿಸ್ತೀನಿ ಅಂತಲೂ ಹೇಳಲ್ಲ. ಯಾಕೆಂದ್ರೆ ಅವ್ರು ನೊಂದಿದ್ದಾರೆ,
ಆದರೆ ನಾನು ತೀರ್ಮಾನ ಮಾಡ್ತೀನಿ ಆಗ ನಾನು ಈ ಸೀಟ್ ಗೆಲ್ಲಲೇಬೇಕು ಅನ್ನೋದಕ್ಕೆ. ಈ ಬಾರಿ ಸಂಪೂರ್ಣವಾಗಿ ನಿಮ್ಮ ಶ್ರಮಕ್ಕೆ ನಿಮ್ಮ ದುಡಿಮೆಗೆ ಸಂಪೂರ್ಣ ನನ್ನ ಶಕ್ತಿಯೆಲ್ಲ ದಾರಿ ಏರಿದ್ದೀನಿ ಈ ಕ್ಷೇತ್ರ ಗೆಲ್ಲಕ್ಕೆ. ಅವರೇನು ಉಳಿಯಲ್ಲ ಇಲ್ಲಿ. ಈಗಿನ ಶಾಸಕರು ಬರೆದಿಟ್ಕೊಂಬಿಡಿ ಪಾಪ, ಈಗ ನೆನೆ ಕೆಲವ್ರನ್ನ ಕಳಿಸೋರು. ಮೊದಲನೇ ಸೀಸನ್ ಒನ್ ಸೀಸನ್ ಟು ಸಿನಿಮಾ ಬರ್ತಾವಲ್ಲ, ಸೀಸನ್ ಒನ್ ಸೀಸನ್ ಟು. ಹಾಗೆ ನೆನ್ನೆ ಒಂದು ಟೀಮ್ ಕಳಿಸೋರಿಗೆ ಅವರೇ ಯಾಕಣ ಇವತ್ತಿನ ಸಭೆ ಕರೆದಿದ್ದೀವಿ. ಈಗ ಸಭೆ ಕರೆದಿದ್ದ ಉದ್ದೇಶವೇ ನಿಮಗೆ ಒಂದು ಉತ್ಸಾಹ ತುಂಬಬೇಕು ಅಂತ ಕರೆದಿದ್ದೀವಿ. ಯಾರು ನೀವು ಧೃತಿಗೇಡಬೇಡಿ ಅಂತ. ಅದು ಹೋಗಾರು ಹೋಗಲಿ, ಅದೆಲ್ಲ ಭಗವಂತನೇ ಅವರ ದುಡಿಮೆ, ಅವ್ರ ನ್ಯಾಯ ನಿಷ್ಠೆಗೆ ಭಗವಂತ ಮತ್ತೊಂದು ದಾರಿ ತೋರಿಸ್ತಾರೆ ಅದಲ್ವ ಅವರಿಗೆ. ಈಗ ಈ ಪಕ್ಕದೂರಲ್ಲಿ ಈಗ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ ಬಂದ್ರಿ. ಆ ಊರ್ನವ್ರು ದಿನ ಅಣ್ಣನ ಕರ್ಕೊಂಬನ್ನಿ ಅಂತಿದ್ರು ಬರಲಿಲ್ಲ ಅಂತ ಹೇಳಿ ಅಣ್ಣ ಮೊದ್ಲಲ್ಲಿ ಹೋಗಿ ಇಲ್ಲೇ ಕೂತಲ್ಲ ನರಸಿಂಹರು ಬರಲಿಲ್ಲ ದೇವಸ್ಥಾನಕ್ಕೆ ಅಂದ್ರೆ ಹೋಗಿ ಮಾರಮ್ಮನ ಪೂಜೆ ಮಾಡಿ ಬಂದಿದ್ದೀವಿ. ಆ ತಾಯಿ ಆಶೀರ್ವಾದ ಬಹುಶಃ ನಿಮ್ ದುಡಿಮೆಗೆ ಕಣ್ಣು ತರದ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ಅಂತ ನಂಬಿಕೆ ಇದೆ. ಕೇಳಣ ಇಲ್ಲಿ ಗಣ ಕೇಳಣ ಇಲ್ಲಿ ಒಂದಷ್ಟು ಅದಕ್ಕೆ ಅದಕ್ಕೆ ನಾನು ನಿಮಗೆ ಕೇಳಣ ಇಲ್ಲಿ. ಅವ್ರದ್ದು ಗೋಡೆ ಮೇಲೆ ಇರ್ತದೆ ದೇವೇಗೌಡರು ಫೋಟೋ, ನಿಮ್ಮ ಹೃದಯದಲ್ಲಿ ಇರ್ತದೆ ಅತ್ಯಾಕಡೆ ಕಿಡಿಸ್ಕೊಂಡು ದೇವೇಗೌಡರು ಫೋಟೋ ನಿಮ್ಮ ಹೃದಯದಲ್ಲಿ. ರಾಜ್ಯದಲ್ಲಿ ಪ್ರತಿಯೊಬ್ಬ ರೈತನ ಮನೆ ಒಳಗೆ ಅವ್ರ ಹೃದಯದಲ್ಲಿ ಇಟ್ಕೊಂಡವ್ರೆ. ಯಾರು ಮೋಸ ಮಾಡಿ ಈ ಬ ಹೇಳದಲ್ಲ, 3 ವರ್ಷ ಇಟ್ಕೊಟ್ಟಿದ್ದು ಇಲ್ಲೆಲ್ಲ ನಾನು ಕಾಂಗ್ರೆಸ್ ನಮ್ಮ ಮಣ್ಣಲ್ಲೇ ಇದ್ದರು ಅಂತ ಹೇಳಿ ಚಂದ್ರೇಗೌಡ ಯಾರು ಮಾತಾಡಿದ್ರಲ್ಲ ಈಗ ಜೈರಾಮ್ 5,000 ಲೀಡ್ ತಂದು ಕೊಡ್ತೀವಿ ಸರ್, ಅದೇನೇ ಆಗಲಿ ಹೋರಾಟ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳಿದ್ರಿ. ನನಗೆ ಗೊತ್ತಿದೆ ತಾವರೆಕೆರೆ ಹೋಗ್ಬಿಡಿ, ಬೈ ಎಲೆಕ್ಷನ್ ವಿಚಾರ ಬೇಡ. ಅವ್ರು ಅದೇ ಹೇಳ್ತಾ ಇರೋದು, ನಮ್ಮ ಮುಂದೆ ಈಗೇನು ಬೈ ಎಲೆಕ್ಷನ್ ಇಲ್ಲ, ನಮ್ಮ ಮುಂದೆ ಇರೋದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP. ನಾವು ಆ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳೋದು ಅಂತ ಹೇಳ್ತಾವ್ರೆ.